ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಶ್ರೀ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಗಳನ್ನು ಸ್ಥಾಪಿಸಿದ್ದೇವೆ ಈಗಾಗಲೇ ಮೂರು ಸಂಸ್ಥೆಗಳಿವೆ ಅಂದರೆ ವಿಶ್ವಾದ್ಯಂತ ಇದಕ್ಕೆ ಒಳ್ಳೆಯ ಬೆಂಬಲ ದೊರಕಿದೆ ಮತ್ತು ರೋಗಿಗಳು ಗುಣಮುಖರಾಗಿದ್ದಾರೆ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ವಿಶ್ವದ ಎಲ್ಲ ಭಾಗದಲ್ಲಿ ಹೋಗಿ ತಮ್ಮ ಆಯುರ್ವೇದ ಪದ್ಧತಿಯನ್ನು ಅವರು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಶ್ರೀ ಮಂಜುನಾಥಾಯ ನಮಃ ಓಂ ಶ್ರೀ ಧನ್ವಂತರಯೇ ನಮಃ ಉಜಿರೆಯ ಎಸ್ಡಿಎಂ ಶಿಕ್ಷಣ ಸೊಸೈಟಿಯ ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯದ ಪರಿಚಯಾತ್ಮಕ ಚಿತ್ರೀಕರಣದ ವೀಕ್ಷಣೆಗೆ ಸುಸ್ವಾಗತ ಐತಿಹಾಸಿಕವಾಗಿ ಸಿಂಹಾಸನಪುರಿ ಎಂದು ಭೌಗೋಳಿಕವಾಗಿ ಕರ್ನಾಟಕದ ಬಡವರ ಊಟಿ ಎಂದು ಖ್ಯಾತಿ ಹೊಂದಿರುವ ಮಲೆನಾಡಿನ ಹೆಬ್ಬಾಗಿಲು ಪ್ರವಾಸಿ ತಾಣ ಹಾಸನದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜಶ್ರೀ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು 1992ರಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಸ್ಥಾಪಿಸಿದರು ಬೆಂಗಳೂರು ಮಂಗಳೂರು ಹೆದ್ದಾರಿಯ ತಣ್ಣೀರುಹಳ್ಳ ಎಂಬ ಪ್ರದೇಶದಲ್ಲಿ 40 ಎಕರೆ ವಿಸ್ತಾರದ ಈ ಸುಂದರ ಆವರಣದಲ್ಲಿ ಮಹಾವಿದ್ಯಾಲಯಕ್ಕೆಂದೇ 25 ಎಕರೆಯಷ್ಟು ಸ್ಥಳ ಮೀಸಲಾಗಿದೆ 6 ಮಹಡಿಗಳ 115,000 ಚದರಡಿ ವಿಸ್ತೀರ್ಣದ ಬೃಹತ್ತಾದ ಮಹಾವಿದ್ಯಾಲಯದ ಕಟ್ಟಡ ನಯನ ಮನೋಹರವಾಗಿದೆ ಉಳಿದ ಜಾಗದಲ್ಲಿ ಸುಸಜ್ಜಿತವಾದ ಹರ್ಷ ಬಾಲಕರ ವಿದ್ಯಾರ್ಥಿ ನಿಲಯ ಹೇಮಾವತಿ ಬಾಲಕಿಯರ ವಿದ್ಯಾರ್ಥಿ ನಿಲಯ ಸಿಬ್ಬಂದಿಯವರಿಗಾಗಿ 2 ವಸತಿ ಸಮುಚ್ಚಯಗಳನ್ನು ನಿರ್ಮಿಸಲಾಗಿದೆ ಅಚ್ಚುಕಟ್ಟಾದ ಕ್ರೀಡಾ ಮೈದಾನವೂ ಇಲ್ಲಿದೆ ಎಲ್ಲೆಡೆ ಹಸಿರಿನಿಂದ ಕಂಗೊಳಿಸುವ ಈ ಆವರಣವು ಆಯುರ್ವೇದ ಸಂಸ್ಥೆಗೆ ಸೂಕ್ತ ವಾತಾವರಣ ಹೊಂದಿದೆ ಸನಾತನ ವಿಜ್ಞಾನದಿಂದ ವಿಶ್ವದ ಸ್ವಾಸ್ಥ್ಯ ಎಂಬುದು ಈ ಸಂಸ್ಥೆಯ ಮೂಲ ಧ್ಯೇಯವಾದರೆ ಗುಣಮಟ್ಟದ ಆಯುರ್ವೇದ ಶಿಕ್ಷಣ ಮತ್ತು ಚಿಕಿತ್ಸಾ ಸೌಲಭ್ಯ ಉನ್ನತ ತರಬೇತಿಯಿಂದ ಆಯುರ್ವೇದ ತಜ್ಞ ವೈದ್ಯರನ್ನು ಸಮಾಜದ ಆರೋಗ್ಯ ಸೇವೆಗೆ ಅಣಿಗೊಳಿಸುವುದು ಆಧುನಿಕ ವಿಜ್ಞಾನದಿಂದ ಮೇಳೈಸಿದ ಜಾಗತಿಕ ಗುಣಮಟ್ಟದ ಆಯುರ್ವೇದ ಸಂಶೋಧನೆಗಳ ಮೂಲಕ ವಿಶ್ವವ್ಯಾಪಿ ಆಯುರ್ವೇದ ವಿಜ್ಞಾನದ ಪ್ರಚಾರ ಇವು ಸಂಸ್ಥೆಯ ಮೂಲಮಂತ್ರವಾಗಿವೆ ಜಗತ್ತಿಗೆ ಭಾರತ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ ಏನಂದರೆ ಅದು ಆಯುರ್ವೇದ ವೈದ್ಯಕೀಯ ವಿಜ್ಞಾನ ಇದರ ಹಿನ್ನೆಲೆ ಮತ್ತು ಅದರ ಗರಿಮೆಯನ್ನು ಅರಿತಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು 1992ರಲ್ಲಿ ಹಾಸನ ನಗರದಲ್ಲಿ ಸುಮಾರು 40 ಎಕರೆಯ ಜಾಗೆಯಲ್ಲಿ ಆಯುರ್ವೇದ ಒಂದು ಸಂಸ್ಥಾನವನ್ನು ಪ್ರಾರಂಭಿಸಿದರು ಇವತ್ತು ಈ ಸಂಸ್ಥೆ ಭಾರತ ದೇಶದಲ್ಲಿ ಒಂದು ಅಗ್ರಮಾನ್ಯ ಸ್ಥಾನವನ್ನು ಪಡೆದಿದೆ ಅದಕ್ಕೆ ಮುಖ್ಯ ಕಾರಣ ಇಲ್ಲಿಯ ಆಯುರ್ವೇದ ಆಸ್ಪತ್ರೆ ಹಾಗೆ ಆಯುರ್ವೇದ ಕಾಲೇಜ್ ಆಯುರ್ವೇದ ಕಾಲೇಜಿನಲ್ಲಿ ಸುಮಾರು 100 ವಿದ್ಯಾರ್ಥಿಗಳು ಪ್ರತಿ ವರ್ಷ ವಿದ್ಯಾರ್ಜನೆಗೆ ತಮ್ಮನ್ನು ತೊಡಗಿಸಿಕೊಳ್ತಾರೆ ಒಟ್ಟಾರೆ ನೋಡಿದರೆ ಸುಮಾರು 600 ವಿದ್ಯಾರ್ಥಿಗಳು BMS ಪದವಿಯಲ್ಲಿದ್ದಾರೆ ಅದೇ ರೀತಿ ಸುಮಾರು 300 ಸ್ನಾತಕೋತ್ತರ ಪದವಿಯಲ್ಲಿ ಅಂದರೆ ಸುಮಾರು 15 ವಿಷಯಗಳಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಮಾಡ್ತಾರೆ ಹಾಗೆ ಸಂಶೋಧನೆಗಾಗಿ PhD ಪ್ರೋಗ್ರಾಮ್ ಕೂಡ ಈ ಎಲ್ಲ ವಿಭಾಗಗಳಲ್ಲಿ ಇವೆ 25 ವರ್ಷ ಕಳೆದಂತಹ ಈ ಸಂದರ್ಭದಲ್ಲಿ ಸಂಸ್ಥೆಗೆ ಇನ್ನೊಂದು ಸೇರ್ಪಡೆಯಾಗಿರೋದು ನಮ್ಮ ಮಹಾವಿದ್ಯಾಲಯದ ಕಟ್ಟಡದ ಸಂಕೀರ್ಣ ಈ ಸಂಕೀರ್ಣದಲ್ಲಿ ಇವತ್ತು ಒಬ್ಬ ಆಯುರ್ವೇದ ವಿದ್ಯಾರ್ಥಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಒದಗಿಸಲಾಗಿದೆ ಮುಖ್ಯವಾಗಿ 15 ಟೀಚಿಂಗ್ ಡಿಪಾರ್ಟ್ಮೆಂಟ್ಗಳಿವೆ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಲ್ಯಾಬನ್ನು ಒದಗಿಸಲಾಗಿದೆ ಹಾಗೆಯೇ ಮ್ಯೂಸಿಯಂ ಅನ್ನು ಕೊಡಲಾಗಿದೆ ಹಾಗೆ ಅಲ್ಲಿ ಬೇಕಾದಂತಹ ಏನು ಸಿಮ್ಯುಲೇಟರ್ಸ್ಗಳಿರ್ಬೋದು ಅಥವಾ ವೈದ್ಯಕೀಯ ತಂತ್ರಜ್ಞಾನಗಳನ್ನು ಒಳಗೊಂಡಂಥ ಉಪಕರಣಗಳಿರ್ಬೋದು ಅಂಥವುಗಳನ್ನು ಇವತ್ತು ಒದಗಿಸಿದ್ದರಿಂದಾಗಿ ನಮ್ಮ ಕಾಲೇಜು ಇವತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸುಮಾರು 130 ರ್ಯಾಂಕ್ನಲ್ಲಿ 67 ರ್ಯಾಂಕ್ಗಳನ್ನು ತಮ್ಮದಾಗಿಸಿದ್ದಾರೆ ಹಾಗೆಯೇ ಪದವಿಯಲ್ಲಿ ಕೂಡ ಅನೇಕ ಅಂದರೆ ಸುಮಾರು 45 ಮಿಕ್ಕಿ ರ್ಯಾಂಕ್ಗಳು ಬಂದಿವೆ ಸಂಸ್ಥೆಯು ಸುಮಾರು ಈ ಕಳೆದ 30 ವರ್ಷದಲ್ಲಿ
ಸುಮಾರು 1600 ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಪಡಿಸಿದರೆ ಇದರಿಂದಾಗಿ ಸಾರ್ವಜನಿಕರಿಗೆ ಒಂದು ಪರಿಪೂರ್ಣ ಆರೋಗ್ಯಕ್ಕೋಸ್ಕರ ಆಯುರ್ವೇದ ಅವನ್ನು ಕೊಡುವಂತಹ ಒಂದು ಮಹಾದಿಚ್ಛೆಯಿಂದ ಈ ಸಂಸ್ಥೆ ಮುನ್ನಡೆಯುತ್ತಿದೆ ಮತ್ತೊಮ್ಮೆ ಈ ಸಂಸ್ಥೆಗೆ ಸಂಸ್ಥೆಯ ಏನು ವ್ಯವಸ್ಥೆಗೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ಸಂಸ್ಥೆ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ ಕಾಲೇಜಿನ ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ಸ್ವಾಗತಕಾರರು ವ್ಯವಸ್ಥಾಪಕರು ಆಡಳಿತ ಕಚೇರಿಗಳನ್ನು ವ್ಯವಸ್ಥಿತಗೊಳಿಸಲಾಗಿದೆ ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿ ವಿಶ್ವವಿದ್ಯಾಲಯದ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಗಣಕೀಕೃತ ಮೌಲ್ಯಮಾಪನಕ್ಕಾಗಿ ಪ್ರತ್ಯೇಕ ವಿಭಾಗ ಸ್ಥಾಪಿಸಿದ್ದು ಈ ಸಂಸ್ಥೆಯ ಹೆಗ್ಗಳಿಕೆ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ವಿಷಯಗಳ ಚರ್ಚೆಗಾಗಿ ಪ್ರತ್ಯೇಕವಾಗಿ ಎರಡು ಸಭಾಂಗಣಗಳಿವೆ ಮೊದಲ ಎರಡನೆಯ ಹಾಗೂ ಮೂರನೇ ಮಹಡಿಯಲ್ಲಿ ಒಟ್ಟು 6 ಉಪನ್ಯಾಸ ಕೊಠಡಿಗಳಿದ್ದು ಅಲ್ಲಿ ಸ್ವಾಭಾವಿಕ ಬೆಳಕು ಮತ್ತು ಗಾಳಿ ದೊರೆಯುವಂತೆ ವ್ಯವಸ್ಥೆ ಕಲ್ಪಿಸಲಾಗಿದೆ ವಿಸ್ತಾರವಾಗಿರುವ ಈ ಕಕ್ಷೆಗಳಲ್ಲಿ 100 ವಿದ್ಯಾರ್ಥಿಗಳು ಸುಲಲಿತವಾಗಿ ಕುಳಿತುಕೊಳ್ಳುವಷ್ಟು ಅವಕಾಶವಿದೆ ಪ್ರತಿ ಉಪನ್ಯಾಸ ಕಕ್ಷೆಯಲ್ಲಿ ಅಂತರ್ಜಾಲ ವ್ಯವಸ್ಥೆ ಪ್ರಾಜೆಕ್ಟರ್ ವ್ಯವಸ್ಥೆ ಇದೆ ಇದರಿಂದ ಪರಿಣಾಮಕಾರಿ ಬೋಧನೆ ಸಾಧ್ಯವಾಗುತ್ತದೆ ಐದನೇ ಮಹಡಿಯಲ್ಲಿ 300 ಆಸನಗಳ ಅವಕಾಶ ಇರುವ ಕೇಂದ್ರ ಸಭಾಂಗಣವು ಕಾಲೇಜಿನ ಪುಟ್ಟ ಸಮಾರಂಭಗಳು ನಡೆಯುವ ಸ್ಥಳವಾಗಿದೆ ಕೌಶಲ್ಯ ಅಭಿವೃದ್ಧಿ ಪ್ರಯೋಗಾಲಯದಲ್ಲಿ ಚಿತ್ರಪಟಗಳು ಬೊಂಬೆ ಮಾದರಿಗಳು ಹಾಗೂ ವಿದ್ಯುನ್ಮಾನ ತಂತ್ರಜ್ಞಾನ ಬಳಸಿ ತಯಾರಿಸಲಾದ ಆಯುರ್ವೇದ ವೈದ್ಯ ವಿಜ್ಞಾನದ ವಿಷಯಗಳ ಕುರಿತಾದ ಹೆಚ್ಚಿನ ಪ್ರಾಯೋಗಿಕ ತಿಳುವಳಿಕೆ ನೀಡುವ 100 ಹೆಚ್ಚು ಕಲಿಕಾ ಮಾದರಿಗಳನ್ನು ವಿದ್ಯಾರ್ಥಿಗಳು ಸ್ವತಃ ನೋಡಿ ಬಳಸಿ ತಮ್ಮ ಪ್ರಾಯೋಗಿಕ ಜ್ಞಾನ ಹೆಚ್ಚಿಸಿಕೊಳ್ಳಲು ಸಹಾಯಕಾರಿಯಾಗಿವೆ ಸುಸಜ್ಜಿತ ತಂತ್ರಜ್ಞಾನ ಹೊಂದಿರುವ ಮಾಧ್ಯಮ ವಿಭಾಗವು ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರಿಗೆ ಉಪಯುಕ್ತ ಮಾಹಿತಿ ನೀಡುವ ಉಪನ್ಯಾಸಗಳು ಮತ್ತು ಸಂದರ್ಶನಗಳನ್ನು ಇಲ್ಲಿ ಚಿತ್ರೀಕರಿಸಿ ಸಂಗ್ರಹಿಸಿ ಸಾಮಾಜಿಕ ಜಾಲತಾಣಗಳ ಮೂಲಕ ನಿರಂತರ ಪ್ರಸಾರ ಮಾಡುತ್ತಿರುವುದು ಆಯುರ್ವೇದ ಪ್ರಸಾರದ ಒಂದು ವಿನೂತನ ಪ್ರಯತ್ನ ಎನ್ನಬಹುದು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ತೆರೆದಿರುವ ಗ್ರಂಥಾಲಯವು 22,000 ಪುಸ್ತಕಗಳು 31 ಆರೋಗ್ಯ ಸಂಬಂಧಿ ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳು ಹಾಗೂ 5,000 ಇ ಪುಸ್ತಕ ಮತ್ತು ನಿಯತಕಾಲಿಕೆಗಳ ಭಂಡಾರವಾಗಿದ್ದು 30 ಕಂಪ್ಯೂಟರ್ ಇರುವ ಡಿಜಿಟಲ್ ಗ್ರಂಥಾಲಯ ಸೌಲಭ್ಯವನ್ನೂ ಕಲ್ಪಿಸಲಾಗಿದೆ 250 ವಿದ್ಯಾರ್ಥಿಗಳಿಗೆ ಆಸನ ವ್ಯವಸ್ಥೆ ಇದ್ದು ಒಪಿಎಸಿ ಎನ್ನುವ ತಂತ್ರಾಂಶದ ಮೂಲಕ ಗ್ರಂಥಾಲಯದ ಎಲ್ಲ ಲಭ್ಯ ಪುಸ್ತಕಗಳ ಮಾಹಿತಿಯನ್ನು ಸುಲಭವಾಗಿ ತಿಳಿಯಬಲ್ಲ ವಿನೂತನ ವ್ಯವಸ್ಥೆ ಇಲ್ಲಿದೆ ಪ್ರತ್ಯೇಕ ಸಂಶೋಧನಾ ವಿಭಾಗವಿದ್ದು ಕಾಲೇಜಿನ ಎಲ್ಲಾ ಸಂಶೋಧನಾ ಯೋಜನೆಗಳ ಮೇಲ್ವಿಚಾರಣೆ ತಿದ್ದುಪಡಿ ಮಾಪನ ಮಾಡಿ ಸಲಹೆ ಸೂಚನೆ ನೀಡಲು ಶ್ರಮಿಸುತ್ತಿದೆ ಈವರೆಗೆ 1,000 ಹೆಚ್ಚು ಸ್ನಾತಕೋತ್ತರ ಮತ್ತು ಪಿಎಚ್ಡಿ ಸಂಶೋಧನೆಗಳು ಹಾಗೂ 80 ಹೆಚ್ಚು ಪ್ರಾಯೋಜಿತ ಸಂಶೋಧನಾ ಯೋಜನೆಗಳು ಪೂರ್ಣಗೊಂಡಿವೆ 1,386 ಹೆಚ್ಚು ವೈಜ್ಞಾನಿಕ ಮತ್ತು ಸಂಶೋಧನಾ ಲೇಖನಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡಿರುವುದು ಈ ವಿಭಾಗದ ಸಾಧನೆಗೆ ಹಿಡಿದ ಕೈಗನ್ನಡಿಯಾಗಿದೆ ಪುರಾತನ ಹಸ್ತಪ್ರತಿ ಸಂಗ್ರಹಾಲಯ ಮತ್ತು ಪ್ರಯೋಗಾಲಯವು ಈ ಕಾಲೇಜಿನ ಮತ್ತೊಂದು ಅಪರೂಪದ ವಿಭಾಗವಾಗಿದೆ 1,125 ತಾಳೆಗರಿ ಮತ್ತು ಹಸ್ತಲಿಖಿತ ಗ್ರಂಥಗಳನ್ನು ಸಂಗ್ರಹಿಸಿ ಸಂಸ್ಕರಿಸಿ ಸಂರಕ್ಷಿಸಿ ಆ ದಾಖಲೆಗಳನ್ನು ಡಿಜಿಟಲ್ ಮಾದರಿಯಲ್ಲಿ ಲಭ್ಯ ಮಾಡಿರುವುದು ಈ ವಿಭಾಗದ ಸಾಧನೆಯಾಗಿದೆ ಸಂಹಿತಾ ಮತ್ತು ಸಿದ್ಧಾಂತ ಸ್ನಾತಕೋತ್ತರ ವಿಭಾಗವು ಸನಾತನ ಆಯುರ್ವೇದ ಗ್ರಂಥಗಳ ಜ್ಞಾನವನ್ನು ಶೋಧಿಸಿ ಆ ಪ್ರಾಚೀನ ಜ್ಞಾನವನ್ನು ಸಂಶೋಧನಾತ್ಮಕವಾಗಿ ಪುನಃ ದೃಢಪಡಿಸುವ ತರಬೇತಿಯಲ್ಲಿ ತೊಡಗಿದೆ ಶರೀರ ರಚನಾ ಸ್ನಾತಕೋತ್ತರ ವಿಭಾಗವು ಕೇವಲ ವಿಷಯ ಬೋಧನೆ ಮತ್ತು ಶವಚ್ಛೇದನ ತರಬೇತಿ ಮಾತ್ರವಲ್ಲದೆ ದೇಹದಾನ ಜಾಗೃತಿ ಕೈಗೊಂಡಿದ್ದರ ಫಲವಾಗಿ 325 ಜನರು ಸ್ವಯಂ ಪ್ರೇರಿತರಾಗಿ ಮರಣೋತ್ತರ ದೇಹದಾನಕ್ಕಾಗಿ ನೋಂದಣಿಯಾಗಿದ್ದಾರೆ ಬೃಹತ್ತಾದ ಶರೀರ ರಚನಾ ಸಂಗ್ರಹಾಲಯವಿದ್ದು 100 ಅತ್ಯುತ್ತಮ ಮಾದರಿಗಳ ಸಂಗ್ರಹವಿದೆ ಮೂಳೆಗಳ ಬ್ಯಾಂಕ್ ಸ್ಥಾಪಿಸಿ ವಿದ್ಯಾರ್ಥಿಗಳಿಗೆ ಸ್ವಯಂ ಅಭ್ಯಾಸಕ್ಕಾಗಿ ಮೂಳೆಗಳನ್ನು ಪುಸ್ತಕಗಳಂತೆ ನೀಡುತ್ತಿರುವುದು ಮತ್ತೊಂದು ವಿಶೇಷ ಎನ್ನಬಹುದು ಜ್ಞಾನಸ್ರೋತಸ್ ಎಂಬ ಅರ್ಧವಾರ್ಷಿಕ ಶರೀರ ರಚನಾ ನಿಯತಕಾಲಿಕೆ ಪ್ರಕಟಿಸುತ್ತಾ ಪದವಿ ಮತ್ತು ಸ್ನಾತಕೋತ್ತರ ವಿಭಾಗದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಶರೀರ ರಚನಾ ವಿಷಯದಲ್ಲಿ ಗರಿಷ್ಠ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡುತ್ತಿರುವುದು ಶ್ಲಾಘನೀಯ
ಶರೀರ ಕ್ರಿಯಾ ಸ್ನಾತಕೋತ್ತರ ವಿಭಾಗವು ಈ ವಿಷಯದ ದಕ್ಷಿಣ ಭಾರತದ ಪ್ರಥಮ ಸ್ನಾತಕೋತ್ತರ ವಿಭಾಗವಾಗಿದೆ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅತಿ ಹೆಚ್ಚು ರ್ಯಾಂಕ್ ವಿಜೇತರು, ಹೆಚ್ಚು ವೈಜ್ಞಾನಿಕ ಲೇಖನಗಳನ್ನು ಪ್ರಕಟಿಸಿದ ಹಾಗೂ ಪುಸ್ತಕ ಪ್ರಕಟಿಸಿರುವ ಸ್ನಾತಕೋತ್ತರ ವಿಭಾಗ ಎಂಬ ಖ್ಯಾತಿ ಹೊಂದಿದೆ. ಶಾರೀರಿಕ ಪ್ರಕೃತಿ ವಿಶ್ಲೇಷಣೆ ಮಾಡಿ ಅದರ ಅನುಸಾರವಾಗಿ ಆರೋಗ್ಯ ಸಲಹೆ ನೀಡುವ ಮುಖ್ಯ ಕೆಲಸ ನಿರ್ವಹಿಸುತ್ತದೆ. ದ್ರವ್ಯಗುಣ ಸ್ನಾತಕೋತ್ತರ ವಿಭಾಗವು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸತತವಾಗಿ 4 ಬಾರಿ ಚಿನ್ನದ ಪದಕದೊಂದಿಗೆ ಪ್ರಥಮ ರ್ಯಾಂಕ್ ತನ್ನದಾಗಿಸಿಕೊಂಡಿದೆ. ಕಾಲೇಜಿನ ಆವರಣದಲ್ಲಿ ಒಟ್ಟು 5,400 ಔಷಧಿ ಮೂಲಿಕೆಗಳ ಸಂಗ್ರಹ ಮಾಡಿ ಸಂರಕ್ಷಿಸಿ ನಿರ್ವಹಿಸುತ್ತಿದೆ. ಮನೆಮದ್ದು ಅರಿವು ಹಾಗೂ ಏಕಮೂಲಿಕಾ ಉಪಯೋಗದ ಕುರಿತು ಜನಮಾನಸದಲ್ಲಿ ನಿರಂತರ ಅರಿವು ಮೂಡಿಸುತ್ತಿದೆ. ರಸಶಾಸ್ತ್ರ ಮತ್ತು ಭೈಷಜ್ಯ ಕಲ್ಪನಾ ಸ್ನಾತಕೋತ್ತರ ವಿಭಾಗವು ಇಡೀ ದೇಶಕ್ಕೆ ಮಾದರಿಯಾಗಬಲ್ಲ ಸುಸಜ್ಜಿತವಾದ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಬೋಧಕ ಔಷಧ ತಯಾರಿಕಾ ಘಟಕ ಹೊಂದಿದ್ದು 30 ಹೆಚ್ಚು ಅಪರೂಪದ ಆಯುರ್ವೇದ ಔಷಧಿಗಳನ್ನು ತಯಾರಿಸಿ ಆಸ್ಪತ್ರೆಯ ಆರೋಗ್ಯಾಕಾಂಕ್ಷಿಗಳಿಗೆ ದೊರೆಯುವ ವ್ಯವಸ್ಥೆ ಮಾಡುತ್ತಿದೆ. ಸಂಸ್ಥೆಯ ಎಲ್ಲಾ ಸಂಶೋಧನಾ ಯೋಜನೆಗಳ ಔಷಧಿಗಳು ಇಲ್ಲಿಯೇ ತಯಾರಾಗುವುದಲ್ಲದೆ ಅವುಗಳ ಉತ್ಕೃಷ್ಟತೆಯನ್ನು ಗುಣಮಟ್ಟ ನಿಯಂತ್ರಣ ಘಟಕದಲ್ಲಿ ದೃಢಪಡಿಸಲಾಗುತ್ತದೆ. ಸ್ವಸ್ಥವೃತ್ತ ಮತ್ತು ಯೋಗ ಸ್ನಾತಕೋತ್ತರ ವಿಭಾಗವು ಆಹಾರ ತಯಾರಿಕಾ ಪ್ರಯೋಗಾಲಯ ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಕಾಯಿಲೆ ಅನುಸಾರ ಪಥ್ಯ ಆಹಾರ ತಯಾರಿಕೆ ತರಬೇತಿ ನೀಡುತ್ತದೆ. ಆರೋಗ್ಯ ವರ್ಧನೆಗೆ ಮತ್ತು ರೋಗ ನಿಯಂತ್ರಣಕ್ಕೆ ಯೋಗ ಅಭ್ಯಾಸದ ತರಬೇತಿ ಇಲ್ಲಿ ಲಭ್ಯವಿದೆ. ಆಸ್ಪತ್ರೆಯ ಯೋಗ ಮತ್ತು ಪಥ್ಯ ಆಹಾರ ಘಟಕಗಳನ್ನು ಈ ವಿಭಾಗವು ನಿರ್ವಹಿಸುತ್ತದೆ. ರೋಗ ನಿದಾನ ಮತ್ತು ವಿಕೃತಿ ವಿಜ್ಞಾನ ಸ್ನಾತಕೋತ್ತರ ವಿಭಾಗವು ರೋಗ ಕಾರಣಗಳು, ಲಕ್ಷಣಗಳು ಹಾಗೂ ರೋಗ ಉತ್ಪತ್ತಿಯ ಕುರಿತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಾ ವ್ಯಾಧಿ ಪತ್ತೆ ಹಚ್ಚುವ ಜ್ಞಾನ ವೃದ್ಧಿಗೊಳಿಸಲು ಕಾರ್ಯನಿರ್ವಹಿಸುತ್ತಿದೆ. ಪ್ರಸೂತಿತಂತ್ರ ಮತ್ತು ಸ್ತ್ರೀರೋಗ ಸ್ನಾತಕೋತ್ತರ ವಿಭಾಗವು ಗರ್ಭಿಣಿ ಮತ್ತು ಬಾಣಂತಿಯರ ಪರಿಪೂರ್ಣ ಆರೋಗ್ಯ ಸಂರಕ್ಷಣೆ, ಎಲ್ಲ ವಯೋಮಾನದ ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ಕುರಿತಾದ ಆಯುರ್ವೇದ ಬೋಧನೆ ಮತ್ತು ಸಂಶೋಧನೆಯಲ್ಲಿ ನಿರತವಾಗಿದೆ. ಮಹಿಳಾ ಆರೋಗ್ಯ ಪರಿಪಾಲನೆಯ ಕುರಿತು ಅನೇಕ ಸಂವಾದ ಮತ್ತು ಚಿಕಿತ್ಸಾ ಶಿಬಿರಗಳನ್ನು ಆಯೋಜಿಸುತ್ತದೆ. ಕೌಮಾರಭೃತ್ಯ ಸ್ನಾತಕೋತ್ತರ ವಿಭಾಗವು ಅನುಭವಿ ಮಕ್ಕಳ ತಜ್ಞರು ಹಾಗೂ ಅತ್ಯುತ್ತಮ ಸಂಗ್ರಹಾಲಯ ಹೊಂದಿದ ವಿಭಾಗವಾಗಿದೆ. ಮಕ್ಕಳ ಆರೋಗ್ಯ ರಕ್ಷಣೆ ಹಾಗೂ ವ್ಯಾಧಿ ನಿವಾರಣೆಗೆ ಮಹತ್ತರ ಸೇವೆ ಸಲ್ಲಿಸುತ್ತಿದ್ದು ಆ ನಿಟ್ಟಿನಲ್ಲಿ ಯುವ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುತ್ತಿದೆ. ಸ್ವರ್ಣಾಮೃತ ಪ್ರಾಶನ ಶಿಬಿರ, ಸ್ತನ್ಯಪಾನ ಜಾಗೃತಿ, ಮಕ್ಕಳ ಪೌಷ್ಟಿಕ ಆಹಾರದ ಕುರಿತು ನಿರಂತರ ಅರಿವು ಮೂಡಿಸಲು ಶ್ರಮಿಸುತ್ತಿದೆ. ಪಂಚಕರ್ಮ ಸ್ನಾತಕೋತ್ತರ ವಿಭಾಗವು ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆ, ಬೋಧನೆ ಮತ್ತು ಸಂವಾದಗಳ ಮೂಲಕ ಪಂಚಕರ್ಮ ಹಾಗೂ ಆಯುರ್ವೇದದ ಇತರೆ ಚಿಕಿತ್ಸಾ ಕುರಿತು ಬೆಳಕು ಚೆಲ್ಲುವುದು, ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಅಲ್ಪಕಾಲೀನ ತರಬೇತಿಗಾಗಿ ಆಗಮಿಸುವ ವಿದ್ಯಾರ್ಥಿಗಳಿಗೂ ತರಬೇತಿ ನೀಡಿ ವಿಶ್ವದೆಲ್ಲೆಡೆ ಆಯುರ್ವೇದ ಚಿಕಿತ್ಸೆಯ ಪ್ರಚಾರ ಕೈಗೊಳ್ಳುತ್ತಿದೆ. ಕಾಯಚಿಕಿತ್ಸಾ ಮತ್ತು ಮನೋರೋಗ ಚಿಕಿತ್ಸಾ ಸ್ನಾತಕೋತ್ತರ ವಿಭಾಗಗಳು ಎಲ್ಲ ರೀತಿಯ ದೈಹಿಕ ಮತ್ತು ಮಾನಸಿಕ ತೊಂದರೆಗಳ ಪರಿಹಾರಕ್ಕಾಗಿ ದೈವ ವ್ಯಾಪಾಶ್ರಯ, ಯುಕ್ತಿ ವ್ಯಾಪಾಶ್ರಯ ಮತ್ತು ಸತ್ವಾವಜಯ ಎಂಬ ಆಯುರ್ವೇದ ಚಿಕಿತ್ಸೆಗಳನ್ನು ನೀಡುವ ಕುರಿತು ಅತ್ಯುತ್ತಮ ತರಬೇತಿ ನೀಡುತ್ತಿವೆ. ಮಾನಸಿಕ ಒತ್ತಡ ಹಾಗೂ ದುಶ್ಚಟಗಳ ನಿವಾರಣೆ ಕುರಿತಾದ ಉನ್ನತ ಸಂಶೋಧನೆಗಳು ಇಲ್ಲಿ ನಡೆಯುತ್ತವೆ. ಅಗತತಂತ್ರ ಸ್ನಾತಕೋತ್ತರ ವಿಭಾಗವು ನಾನಾ ರೀತಿಯ ವಿಷಕಾರಕ ವಸ್ತುಗಳ ವಿಶ್ಲೇಷಣೆ, ಅವುಗಳ ದುಷ್ಪರಿಣಾಮಗಳ ನಿವಾರಣೆ ಮತ್ತು ತಡೆಗಟ್ಟುವ ಆಯುರ್ವೇದ ಪರಿಹಾರೋಪಾಯಗಳನ್ನು ಬೋಧಿಸುವ ವಿಶೇಷ ವಿಭಾಗವಾಗಿದೆ. ಶಲ್ಯತಂತ್ರ ಸ್ನಾತಕೋತ್ತರ ವಿಭಾಗವು ಅಗ್ನಿಕರ್ಮ, ಕ್ಷಾರಕರ್ಮ, ಶಸ್ತ್ರಚಿಕಿತ್ಸೆಯ ತರಬೇತಿ ನೀಡಿ ವಾಸಿಯಾಗದ ಗಾಯಗಳು, ಪೈಲ್ಸ್, ಫಿಶರ್, ಫಿಸ್ಟುಲಾ, ಅರ್ಬುದಗಳ ಯಶಸ್ವಿ ಆಯುರ್ವೇದ ಚಿಕಿತ್ಸೆ ನೀಡಲು ಅತ್ಯುನ್ನತ ತರಬೇತಿ ನೀಡುವುದು. ಶಾಲಾಕ್ಯತಂತ್ರ ಸ್ನಾತಕೋತ್ತರ ವಿಭಾಗವು ಕಣ್ಣು, ಕಿವಿ, ಮೂಗು, ಗಂಟಲು, ಶಿರಸ್ಸು ಹಾಗೂ ಬಾಯಿ ರೋಗಗಳ ಯಶಸ್ವಿ ಆಯುರ್ವೇದ ಚಿಕಿತ್ಸೆಯ ತರಬೇತಿ ನೀಡುವ ಮತ್ತೊಂದು ಬಹುಮುಖ್ಯ ವಿಭಾಗವಾಗಿದೆ. ಹೀಗೆ ಪ್ರತಿ ವರ್ಷ 100 ವಿದ್ಯಾರ್ಥಿಗಳಿಗೆ ಬಿಎಎಂಎಸ್ ಪದವಿಗೆ ಹಾಗೂ 80 ವಿದ್ಯಾರ್ಥಿಗಳಿಗೆ 14 ವಿವಿಧ ಸ್ನಾತಕೋತ್ತರ ವಿಭಾಗಗಳಿಗೆ ಅವಕಾಶ ಕಲ್ಪಿಸಿ ಈವರೆಗೂ 2,000 ಹೆಚ್ಚು ಆಯುರ್ವೇದ ಪದವೀಧರರನ್ನು ಹಾಗೂ 500 ಹೆಚ್ಚು ಸ್ನಾತಕೋತ್ತರ ಪದವೀಧರರ ತಜ್ಞ ವೈದ್ಯರನ್ನು ತರಬೇತಿಗೊಳಿಸಿದ ಸಾರ್ಥಕತೆ ಈ ಸಂಸ್ಥೆಗಿದೆ.